ಪ್ರಸಕ್ತ ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಅನುಷ್ಠಾನ ಸಂಬಂಧ ಸರ್ವಪಕ್ಷಗಳ ಸಭೆ ಕರೆದು ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ. ಸರ್ವಪಕ್ಷ ಸಭೆಯ ನಂತರ ಮೇಕೆದಾಟು ಹಾಗೂ ಕೃಷ್ಣಾ ಸೇರಿದಂತೆ ರಾಜ್ಯದ ನೀರಾವರಿ ವಿಚಾರದ ಬಗ್ಗೆ ಸಮಯ ನಿಗದಿಪಡಿಸಿ ದೆಹಲಿಗೆ ತೆರಳಿ ಜಲಸಂಪನ್ಮೂಲ ಸಚಿವರೊಂದಿಗೂ ಮಾತುಕತೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಜಲಶಕ್ತಿ ಮಂತ್ರಿಗಳು ಹೇಳಿದರು, ನಮ್ಮ ಮೇಕೆದಾಟು ಯೋಜನೆಯನ್ನು ನೀವು DPR ಆದಷ್ಟು ಬೇಗನೆ ಕ್ಲಿಯರೆನ್ಸ್ ಮಾಡಿಕೊಡಬೇಕನ್ನುವಂಥ ವಿಚಾರವನ್ನು ಹೇಳಿದ್ದೀನಿ, ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಕಾನೂನು ಪ್ರಕಾರನೂ ಕೂಡ ಅದು ಮಾಡಬೇಕಾಗತ್ತೆ ಅಂತ ನಾನು ಈ ನಮ್ಮ ಅಸೆಂಬ್ಲಿ ನಡೆಯುವಾಗಲೇ ಸರ್ವಪಕ್ಷದ ಸಭೆಯನ್ನು ಮಾಡ್ತೀನಿ, ಮತ್ತು ಮುಂದೆ ಸಮಯ ನಿಗದಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಮೇಕೆದಾಟು ಕೃಷ್ಣ ಎರಡು ಮೂರು ವಿಚಾರದಲ್ಲಿ ಜಲಶಕ್ತಿ ಮಂತ್ರಿಗಳನ್ನು ಭೇಟಿಯಾಗಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲು. ಅವರು ಉಕ್ರೇನ್ನಿಂದ ಸುರಕ್ಷಿತವಾಗಿ ವಾಪಸ್ಸಾದ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಯರಗುಪ್ಪಿ ಗ್ರಾಮದ ವೈದ್ಯಕೀಯ ವಿದ್ಯಾರ್ಥಿನಿ ಚೈತ್ರಾ ಅವರನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ನಂತರ ಹುಬ್ಬಳ್ಳಿಯ ತಮ್ಮ ನಿವಾಸದ ಬಳಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಮುಖ್ಯಮಂತ್ರಿ ಸ್ವೀಕರಿಸಿದರು.